ಇವತ್ತು 185 7 ಇಂಚ್ ಇದೆ ಕಣಪ್ಪ. ಇವತ್ತು ಇನ್ಫ್ಲೋ ಇರೋದು 8473 ಪಿಸೆಕ್ಸ್ ಬರ್ತಾ ಇದೆ, ನೀರು ಬರ್ತಾ ಇದೆ. ನಮಗೆ ಡ್ಯಾಮ್ ಕೆಪಾಸಿಟಿ 186 ಮ್ಯಾಕ್ಸಿಮಮ್, 185 7 ಇಂಚ್ ಇರೋದ್ರಿಂದ ಈಗ ಎಲ್ಲ 4 ಗೇಟ್ಗಳಲ್ಲೂ 3 ಇಂಚ್ ಗೇಟ್ ಎತ್ತಿದ್ದೀವಿ. 3 ಇಂಚ್ ಅಂತಂದರೆ 1700 ಪಿಸೆಕ್ಸ್ ನೀರು ಔಟ್ ಸೈಡ್ ಹೋಗ್ತಾ ಇದೆ. ಮತ್ತು ಕೆ ಪಿ ಸಿನಲ್ಲಿ 1200 ಪಿಸೆಕ್ಸ್ ಎಲೆಕ್ಟ್ರಿಕ್ ಜನರೇಷನ್ಗೆ ಹೋಗ್ತಾ ಇದೆ. ಟೋಟಲ್ಲು 2900 ಪಿಸೆಕ್ಸ್ ನೀರು ಔಟ್ ಸೈಡು ರಿವರ್ಗೆ ಹೋಗ್ತಾ ಇದೆ. ಇವಾಗಿನಿಂದ ನಿನ್ನೆ ರಾತ್ರಿಯಿಂದಲೇ 1200 ಪಿಸೆಕ್ಸ್ ಹೋಗ್ತಾ ಇದೆ. ಮತ್ತು ಆರ್ ಬಿ ಸಿನಲ್ಲಿ ಎಷ್ಟು 800 ಆರ್ ಬಿ ಸಿ ರೈಟ್ ಬ್ಯಾಂಕ್ನಲ್ಲಿ ದಾವಣಗೆರೆ ಹರಿಹರ ಮತ್ತು ಮಲೆಬೆನ್ನೂರು ಕಡೆಗೆ 1000 ಪಿಸೆಕ್ಸ್ ಹೋಗ್ತಾ ಇದೆ. ಯಾಕೆಂದರೆ ಆ ಕಡೆ ಭಾಗದಲ್ಲಿ ವಿಪರೀತ ಮಳೆ ಆಗಿದೆ ಅಂತೆ. ಅದ್ರ ಕೆಪಾಸಿಟಿ 3000 ಚಿಲ್ಲರೆ ಪಿಸೆಕ್ಸ್ ಇರೋದು. ಅಲ್ಲಿ ಮಳೆ ಆಗಿರೋದ್ರಿಂದ ಈ ಡ್ಯಾಮಲ್ಲಿ ನೀರು ಕಡಿಮೆ ಮಾಡಿ 1000 ಪಿಸೆಕ್ಸ್ ಮಾತ್ರ ಮೇಂಟೈನ್ ಮಾಡ್ತಾ ಇದ್ದೀವಿ. ಆಮೇಲೆ ಅಪ್ಪರ್ ಭದ್ರಾವಕ್ಕೆ 700 ಪಿಸೆಕ್ಸ್ ಹೋಗ್ತಾ ಇದೆ. ಅದು ವಾಣಿವಿಲಾಸ ಸಾಗರಕ್ಕೆ ನೀರನ್ನ ಲಿಫ್ಟ್ ಮಾಡ್ಕೊಡ್ತಾ ಇದೆ. ಅವ್ರಿಗೆ ಇನ್ನೂ ಬೇಕಾದ ಕೆಪಾಸಿಟಿ ಜಾಸ್ತಿ ಮಾಡಿಕೊಂಡು ನೀರು ಲಿಫ್ಟ್ ಮಾಡಿಕೊಂಡ್ರು. ಇಲ್ಲಿ ಒಂದು ಏನು ಅಭ್ಯಂತರ ಇರಲ್ಲ ಸಾಮಾನ್ಯವಾಗಿ, ಯಾಕೆಂದರೆ ನಮ್ಮ ಡ್ಯಾಮ್ ಒಳಗೆ ಹೋಗೋ ಬದಲು ಅಪ್ಪರ್ ಭದ್ರಾಕ್ ಹೋದ್ರೂ ಏನು ತೊಂದರೆ ಏನೂ ಇರಲ್ಲ. ಆಮೇಲೆ ಲೆಫ್ಟ್ ಬ್ಯಾಂಕ್ನಲ್ಲಿ 100 ಪಿಸೆಕ್ಸ್ ಹೋಗ್ತಾ ಇದೆ. ಲೆಫ್ಟ್ ಬ್ಯಾಂಕ್ನಲ್ಲಿ ಅಂತಂದರೆ ಭದ್ರಾವತಿ ಮತ್ತು ಶಿವಮೊಗ್ಗ ತಾಲೂಕಿಗೆ ಹೋಗುತ್ತೆ. ಆಮೇಲೆ ಇನ್ನೂ ರಿವರ್ಸ್ ಲೂಯಿಸು ಅದು ಲೀಕೇಜು ಒಂದು 50 ಪಿಸೆಕ್ಸ್. ಟೋಟಲ್ ಎಲ್ಲ ಸೇರಿಸ್ಬಿಟ್ಟು 1300 ಪಿಸೆಕ್ಸ್ ತನಕ ಎಲ್ ಬಿ ಸಿ ಆರ್ ಬಿ ಸಿ ಮತ್ತು ರಿವರ್ಸ್ ಲೂಯಿಸು ಎಲೆಕ್ಟ್ರಿಸಿಟಿ ಕೆ ಪಿ ಸಿ ಅವ್ರದ್ದೆಲ್ಲ ಸೇರಿಸ್ಬಿಟ್ಟು ಹತ್ತತ್ರ 3000 ಪಿಸೆಕ್ಸ್ ನೀರು ಹೋಗ್ತಾ ಇದೆ. ನಮ್ಮದು ಇನ್ಫ್ಲೋ ಬರ್ತಾ ಇರೋದು 8000 ಚಿಲ್ಲರೆ. ಇನ್ನೂ ಜಾಸ್ತಿ ಆಯಿತು ಅಂತಂದರೆ ನಾವು ಇನ್ನೂ ಸ್ವಲ್ಪ ನೀರನ್ನು ನದಿಗೆ ರಿವರ್ಗೆ ಬಿಡೋ ಚಾನ್ಸಸ್ ಇದೆ. ಜಾಸ್ತಿ ತುಂಬ ಇನ್ಫ್ಲೋ ಜಾಸ್ತಿ ಆಯಿತು ಅಂತಂದರೆ ಇದುವರೆಗೆ ನಮ್ಮದು 58 ವರ್ಷ ಆಗಿದೆ ಈ ಡ್ಯಾಮ್ ಕಟ್ಟಿ. ಅದರೊಳಗೆ 58 ವರ್ಷದಲ್ಲಿ 33 ಸಲ ಈ ಟೈಪು ನೀರು ತುಂಬಿ ಔಟ್ ಸೈಡ್ಗೆ ನಾವು ನೀರು ಬಿಟ್ಟಿದ್ದಾರೆ ನಮ್ಮ ಇಲಾಖೆಯಿಂದ. ಕಳೆದ ವರ್ಷ ಲಾಸ್ಟ್ ಆಗಸ್ಟಲ್ಲಿ ತುಂಬಿ ಅದನ್ನು ಇನ್ಫ್ಲೋ ಮಾಡಿದರೆ ಈಗ ಮಳೆ ಸ್ವಲ್ಪ ಲೇಟ್ ಆಯ್ತಲ್ಲ, ಲೇಟ್ ಆಗಿರೋದ್ರಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಈಗ 14 ತಾರೀಕು ನೀರು ಇರ್ತಾ ಇದೆ. ನಾನು ಚಂದ್ರಹಾಸ ಅಂತ ಸೂಪರ್ ಇಂಜಿನಿಯರ್.